ಎಸ್ಎಲ್ವಿ ನ್ಯೂಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಉಮಾಮಹೇಶ್ವರಿ ಪದವಿ ಪೂರ್ವ ಕಾಲೇಜು ಲಿಂಗಸುಗೂರು. ನಮಸ್ಕಾರ, ಎಸ್ಎಲ್ವಿ ನ್ಯೂಸ್ಗೆ ಸ್ವಾಗತ. ಮುಖ್ಯಾಂಶಗಳು. ಕರ್ನಾಟಕ ಜಾನಪದ ಪರಿಷತ್ ತಾಲೂಕು ಘಟಕದ ಕಾರ್ಯಚಟುವಟಿಕೆಗಳ ಉದ್ಘಾಟನೆ. ಜಾನಪದ ಕಲೆ ಉಳಿಸುವ ಗಟ್ಟಿ ನಿರ್ಧಾರ ಅಗತ್ಯ, ಡಂಬರ್. ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ, ಡಿವೈಎಸ್ಪಿ ಎಸ್ಎಸ್ ಹುಲ್ಲೂರು. ರಾಸಾಯನಿಕ ಮಿಶ್ರಿತ ಜ್ಯೂಸ್ ಮಾರಾಟ ಕಡಿವಾಣಕ್ಕೆ ನಮ್ಮ ಕರವೇ ಆಗ್ರಹ. ಮತ್ತು ಸಿಂಡಿಕೇಟ್ ಬ್ಯಾಂಕ್ ಸಿಬ್ಬಂದಿಗೆ 50 ಗ್ರಾಂ ಬೆಳ್ಳಿ ನಾಣ್ಯದ ಕೊಡುಗೆ. ಏಪ್ರಿಲ್ 1ರಿಂದ ಸಿಂಡಿಕೇಟ್ ಬ್ಯಾಂಕ್ ಕೆನರಾ ಬ್ಯಾಂಕ್ನೊಂದಿಗೆ ವಿಲೀನ. ವಾರ್ತೆಗಳ ವಿವರ. ಜಾನಪದ ಕಲೆ ಉಳಿಸಬೇಕು ಎಂದು ಎಲ್ಲರೂ ಹೇಳುತ್ತಾರೆ, ಆದರೆ ಪ್ರಯತ್ನ ಆಗುತ್ತಿಲ್ಲ. ಈ ಬಗ್ಗೆ ಕರ್ನಾಟಕ ಜಾನಪದ ಪರಿಷತ್ ಕಠಿಣ ನಿರ್ಧಾರ ಕೈಗೊಳ್ಳಬೇಕು ಎಂದು ಲಿಂಗಸೂರು ಸಹಾಯಕ ಆಯುಕ್ತ ರಾಜಶೇಖರ ಡಂಬಲ್ ಹೇಳಿದರು. ರಾಯಚೂರು ಜಿಲ್ಲೆಯ ಲಿಂಗಸೂರು ಪಟ್ಟಣದ ಸರ್ಕಾರಿ ಪಿಯು ಕಾಲೇಜ್ ಮೈದಾನದಲ್ಲಿ ಬುಧವಾರ ಸಂಜೆ ಏರ್ಪಡಿಸಿದ್ದ ಕರ್ನಾಟಕ ಜಾನಪದ ಪರಿಷತ್ ತಾಲೂಕು ಘಟಕದ ಕಾರ್ಯಚಟುವಟಿಕೆಗಳನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ದಕ್ಷಿಣ ಕರ್ನಾಟಕದಲ್ಲಿ ಅಲ್ಲಿಯ ಜಾನಪದ ಕಲೆ ಯಕ್ಷಗಾನ ಇಂದಿಗೂ ಜೀವಂತವಾಗಿದೆ. ಭಾಗದ ಜನ ಎಷ್ಟೇ ದೊಡ್ಡ ಸ್ಥಾನದಲ್ಲಿದ್ದರೂ ಯಕ್ಷಗಾನ ಕಲೆಯನ್ನ ಮಕ್ಕಳಿಗೆ ಹಾಗೂ ಶಾಲೆಯಲ್ಲಿ ಕಲಿಸುತ್ತಿದ್ದಾರೆ. ಆದರೆ ಇಲ್ಲಿ ಜನಪದ ಕಲೆ ಉಳಿಸಬೇಕು ಎಂದು ಹೇಳುತ್ತಿದ್ದಾರೆ, ಆದರೆ ಪ್ರಯತ್ನ ಆಗುತ್ತಿಲ್ಲ. ಈ ಬಗ್ಗೆ ಜಾನಪದ ಪರಿಷತ್ ಗಟ್ಟಿ ನಿರ್ಧಾರ ತೆಗೆದುಕೊಳ್ಳಬೇಕಾಗಿದೆ. ಮುಂದಿನ ಪೀಳಿಗೆಗೆ ಜನಪದ ಕಲೆಯನ್ನು ತೋರಿಸಲು ಜನಪದ ಉಳಿಸುವ ಪ್ರಯತ್ನಕ್ಕೆ ಸಾರ್ವಜನಿಕರು ಕೈಜೋಡಿಸಬೇಕು ಎಂದರು. ಸಭಿಕರು ಸೇರಿದ್ದನ್ನು ನೋಡಿದ್ರೆ ಇವತ್ತು ಈ ಜಾನಪದ ಪರಿಸ್ಥಿತಿ ಎಲ್ಲದನ್ನು ನಮಗೆಲ್ಲ ಗೊತ್ತಾಗ್ತದೆ. ಇದನ್ನ ಉಳಿಸಿ ಬೆಳೆಸುವಂತಹ ಕೆಲಸ ಆಗ್ಬೇಕು. ಅದ್ರ ಬಗ್ಗೆ ನಮ್ಮ ಈ ಏನು ಘಟಕಗಳು ಇದೆ, ತಾಲೂಕ ಘಟಕ, ಇದನ್ನ ಆದಷ್ಟು ಕಾಳಜಿ ವಹಿಸಿ ಮುಂದಿನ ಪೀಳಿಗೆಗೆ ಇದನ್ನ ಕಲಿಸುವಂತಹ ಕೆಲಸ ಆಗ್ಬೇಕು. ನಮ್ಮ ನಾವೆಲ್ಲ ಹೇಳ್ತೀವಿ, ಮಾತಾಡ್ತೀವಿ, ಬಟ್ ನಾವು ಅದನ್ನ ಆಚರಣೆ ಮಾಡೋದಿಲ್ಲ. ಈಗ ನಾನೇ ಗೊತ್ತಿಲ್ಲ ನನಗೆ ಜಾನಪದ ಅಂದ್ರೆ. ಒಂದು ಹಾಡು ಹಾಡತ್ತೀವನು ಬರೋದಿಲ್ಲ ನಮಗೆ. ನಮ್ಮ ಮನೆಯೊಳಗೆ ನಮ್ಮ ಮಕ್ಕಳಿಗೆ ಕಲಿಸೋದಿಲ್ಲ ನಾವು. ಆದ್ರೆ ನಾನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದೇನೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಷ್ಟೇ ಅವರು ಸಾಮಾಜಿಕ ಸ್ಥಾನಮಾನ ಏನೇ ಇದ್ರೂ ಸಹ ಕಡ್ಡಾಯವಾಗಿ ಯಕ್ಷಗಾನವನ್ನ ಅವರು ಕಲಿಸ್ತಾರೆ, ಶಾಲೆಗಳಲ್ಲಿ ಕಲಿಸ್ತಾರೆ, ಮಕ್ಕಳಿಗೆ ಮನೆಯೊಳಗೆ ಕಲಿಸ್ತಾರೆ. ಆದ್ರೆ ನಾವು ಇಲ್ಲಿ ಅದರದ್ದು ಪ್ರಕಾರನೇ ಒಂದು ದೊಡ್ಡಾಟ, ಬಯಲಾಟ, ಸಣ್ಣಾಟ, ಇದು ಅದ್ರ ಪ್ರಕಾರನೇ ಒಂದು. ಆದ್ರೆ ನಾವು ಇವತ್ತು ಯಾರಿಗೂ ಅದನ್ನ ಕಲಿಸ್ತಾ ಇಲ್ಲ. ದಯವಿಟ್ಟು ಈ ಒಂದು ಹಿನ್ನೆಲೆಯಲ್ಲಿ ನಾವು ಬಹಳಷ್ಟು ವಿಚಾರ ಮಾಡಬೇಕಾಗಿದೆ. ಜಾನಪದ ಉಳಿಸಬೇಕು ಅಂತ ಎಲ್ಲರೂ ಹೇಳ್ತೀವಿ, ಆದ್ರೆ ಅದ್ರ ಬಗ್ಗೆ ನಿಜವಾದ ಪ್ರಯತ್ನ ಆಗ್ತಾ ಇಲ್ಲ. ಕಸಾಪದ ನಿಕಟಪೂರ್ವ ಜಿಲ್ಲಾಧ್ಯಕ್ಷ ಮಹಾಂತೇಶ್ ಮಸ್ಕಿ ಕಲಾಮೇಳ ಉದ್ಘಾಟಿಸಿ ಮಾತನಾಡಿ, ಜನಪದ ಸಂಪ್ರದಾಯದ ಪ್ರಜ್ಞೆಯಾಗಿದೆ. ಇಲ್ಲಿನ ಜನತೆಗೆ ಬದುಕು, ಶಿಸ್ತು, ವೈಜ್ಞಾನಿಕ ಜೀವನ ಕಲಿಸಿದ್ದು ಜಾನಪದವಾಗಿದೆ. ನಮ್ಮ ಜಾನಪದ ಕಲೆ ಬಗ್ಗೆ ಉದಾಸೀನತೆ ತೋರಿದ್ದರಿಂದ ಜಾನಪದ ಅಳಿವಿನ ಅಂಚಿಗೆ ತಲುಪಿದೆ. ಜಾನಪದ ಕಲಾವಿದರಿಗೆ ಸೂಕ್ತ ವೇದಿಕೆ ರೂಪಿಸಬೇಕಾಗಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಜಾನಪದ ಸಾಹಿತ್ಯವನ್ನು ವಿರೂಪಗೊಳಿಸುವ ಯತ್ನ ನಡೆದಿರುವುದು ಖೇದಕರ ಸಂಗತಿಯಾಗಿದೆ ಎಂದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಭೂಪನಗೌಡ ಕರಡಕಲ್, ಮುಖಂಡರಾದ ಪಾಮಯ್ಯ ಮುರಾರಿ, ಗುಂಡಪ್ಪ ಸಾವುಕಾರ್, ಪರಶುರಾಮ್ ನಗನೂರು, ಕಸಾಪ ಅಧ್ಯಕ್ಷ ಜಿವಿ ಕೆಂಚನಗುಡ್ಡ, ಕಾರ್ಯನಿರತ ಪತ್ರಕರ್ತ ಸಂಘದ ಅಧ್ಯಕ್ಷ ಶಿವರಾಜ್ ಕೆಂಬಾವಿ, ಜಾನಪದ ಪರಿಷತ್ನ ಜಿಲ್ಲಾಧ್ಯಕ್ಷ ಡಾಕ್ಟರ್ ಶರಣಪ್ಪ ಆನಹೊಸೂರು, ಮಹಿಳಾ ಘಟಕದ ಡಾಕ್ಟರ್ ಅರುಣಾ ಹಿರೇಮಠ್, ಮಂಜುನಾಥ್ ಕಾವಿನ್, ದಸಾಪ ಅಧ್ಯಕ್ಷ ಅಮರೇಶ್ ವೆಂಕಟಾಪುರ, ಜಾನಪದ ಪರಿಷತ್ನ ತಾಲೂಕು ಅಧ್ಯಕ್ಷ ಮಹೇಂದ್ರ ಕುರುಡಿ, ಶಿವಾನಂದ ಲರಟಿ ಸೇರಿದಂತೆ ಇನ್ನಿತರರು ಇದ್ದರು. ಲಿಂಗಸೂರು ಉಪವಿಭಾಗದಲ್ಲಿ ನಡೆಯುತ್ತಿರುವ ಅಕ್ರಮ ಚಟುವಟಿಕೆಗಳಿಗೆ ಶೀಘ್ರವೇ ಕ್ರಮ ಕೈಗೊಳ್ಳುವುದಾಗಿ ಲಿಂಗಸೂರು ಡಿವೈಎಸ್ಪಿ ಹುಲ್ಲೂರು ಹೇಳಿದರು. ರಾಯಚೂರು ಜಿಲ್ಲೆಯ ಮುದಗಲ್ ಪೊಲೀಸ್ ಠಾಣೆಗೆ ಭೇಟಿ ನೀಡಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ, ಜನಸ್ನೇಹಿ ಪೊಲೀಸ್ ವ್ಯವಸ್ಥೆಗೆ ಸಾರ್ವಜನಿಕರ ಸಹಕಾರ ಅಗತ್ಯವಾಗಿದ್ದು ಕಾನೂನು ಸುವ್ಯವಸ್ಥೆಗೆ ಎಲ್ಲರೂ ಬದ್ಧರಾಗಿರಬೇಕೆಂದು ಅಭಿಪ್ರಾಯಪಟ್ಟರು.
ಟ್ರಾಫಿಕ್ ಸಮಸ್ಯೆ ಹಾಗೂ ಅಕ್ರಮ ಮರಳು ಸಾಗಾಟದ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದು ಅಕ್ರಮಕ್ಕೆ ಬ್ರೇಕ್ ಹಾಕುವ ಕಾರ್ಯ ಮಾಡುವುದಾಗಿ ತಿಳಿಸಿದರು. ಈಗಷ್ಟೇ ಲಿಂಗ್ಸೂರು ಡಿವೈಎಸ್ಪಿ ಆಗಿ ಸೇವೆಗೆ ನಿಯೋಜನೆಗೊಂಡಿದ್ದು ಈಗಾಗಲೇ ನಮ್ಮ ವ್ಯಾಪ್ತಿಯ ಎಲ್ಲ ಪಿಎಸ್ಐ ಹಾಗೂ ಸಿಬ್ಬಂದಿಗಳ ಸಭೆ ನಡೆಸಿದ್ದು ಅಕ್ರಮ ಚಟುವಟಿಕೆಗಳಿಗೆ ಬ್ರೇಕ್ ಹಾಕಲು ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ರೂಪರೇಷೆಗಳನ್ನು ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದ ಮೇರೆಗೆ ಮಾಡಲಾಗುವುದು ಎಂದರು. ಕ್ವಿಕ್ಕಾಗಿ ನಾವು ಸ್ಪಾಟಿಗೆ ಹೋದ್ರಂತಂದ್ರೆ ನಮಗೆ ಆಗುವಂಥ ನೂರಾರು ಸಮಸ್ಯೆಗಳನ್ನು ನಾವು ನಿವಾರಣೆ ಮಾಡ್ಬೋದು. ಈಗ ಸಪೋಸ್ ನಾನೇ ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದೆ, ನಾನೇ ಒಬ್ಬ ಯಾವಾಗ ಪೊಲೀಸಿನ ಕಾಲ್ ಮಾಡಿದೆ, ನಮ್ಗೆ ಇಮಿಡಿಯೇಟ್ಲಿ ರಿಸ್ಪಾನ್ಸ್ ಸಿಗಲಿಲ್ಲ, ಇಮಿಡಿಯೇಟ್ಲಿ ನನಗೆ ಆ್ಯಕ್ಷನ್ ಆಗಲಿಲ್ಲ ಅಂತ ನನಗೆ ನೋವು ಅನಿಸ್ತು. ಅದಕ್ಕೆ ಆ ಒಂದು ಯಾರು ತೊಂದರೆಯಲ್ಲಿರುವಂಥ ನೋವು ನಮ್ಮ ನೋವು ಅಂತ ಗಮನಿಸಿಕೊಂಡು ಕೆಲಸ ಮಾಡಲಿಕ್ಕೆ ನಾನು ಕಟ್ಟುನಿಟ್ಟಾದ ಆದೇಶ ನೀಡಿದ್ದೀನಿ. ಆ ಪ್ರಕಾರ ನಾನು ಕೂಡ ನಡ್ಕೋತೀನಿ. ಯಾರೇ ನನಗಲ್ಲೇ ನಮ್ಮಲ್ಲಿ ಪೊಲೀಸ್ ಸ್ಟೇಷನಲ್ಲಿ ನಮ್ಮ ಸಬ್ ಡಿವಿಷನ್ ಯಾರೇ ಇಲ್ಲೇ ಬಂದರೂ ಕೂಡ ನನಗೆ ಅಲ್ಲಿಂದ ತೊಂದರೆ ಆಗಿದೆ, ನನಗೆ ನ್ಯಾಯ ಸಿಕ್ಕಿಲ್ಲ ಅಂತ ಹೋಗಬಾರ್ದು ಅನ್ನೋ ಉದ್ದೇಶದಿಂದ ನಾ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತೀನಿ. ಪಕ್ಕ ಮುದ್ಗಲ್ ಠಾಣೆ PSI ಡಾಕೇಶ್ ಯು ಸೇರಿದಂತೆ ಸಿಬ್ಬಂದಿಗಳು ಹಾಜರಿದ್ದರು. ಲಿಂಗ್ಸೂರು ಪಟ್ಟಣದಲ್ಲಿ ರಾಸಾಯನಿಕ ಬಳಸಿ ಜ್ಯೂಸ್ ತಯಾರಿಸಿ ಮಾರಾಟ ಮಾಡುತ್ತಿದ್ದು ಈ ಬಗ್ಗೆ ಕಡಿವಾಣ ಹಾಕಬೇಕು ಎಂದು ಆಗ್ರಹಿಸಿ ನಮ್ಮ ಕರವೇ ಕಾರ್ಯಕರ್ತರು ಗುರುವಾರ ಸಹಾಯಕ ಆಯುಕ್ತರಿಗೆ ಮನವಿ ಸಲ್ಲಿಸಿದರು. ರಾಯಚೂರು ಜಿಲ್ಲೆಯ ಲಿಂಗ್ಸೂರು ಪಟ್ಟಣದಲ್ಲಿ ಆಂಧ್ರ ಮೂಲದ ವ್ಯಾಪಾರಿಗಳು ವಿವಿಧ ಹಣ್ಣಿನ ಫ್ಲೇವರ್ಗಳನ್ನು ಬಳಸಿ ಜ್ಯೂಸ್ ತಯಾರಿಸಿ ಮಾರಾಟ ಮಾಡುತ್ತಿದ್ದಾರೆ. ವಿಷಾಂಶವುಳ್ಳ ರಾಸಾಯನಿಕ ಬಳಸಿ ತಯಾರಿಸಿದ ಜ್ಯೂಸ್ ಕಡಿಮೆ ದರಕ್ಕೆ ಜ್ಯೂಸ್ ಮಾರಾಟ ಮಾಡುತ್ತಿದ್ದಾರೆ. ಈ ಜ್ಯೂಸ್ ಆರೋಗ್ಯಕ್ಕೆ ಮಾರಕವಾಗಿದೆ. ಪಟ್ಟಣದ ಗಡಿಯಾರ ವೃತ್ತ ಬಸ್ ನಿಲ್ದಾಣದ ಅಕ್ಕಪಕ್ಕದಲ್ಲಿ ಡಬ್ಬಾ ಅಂಗಡಿಗಳಲ್ಲಿ ಜ್ಯೂಸ್ ಮಾರಾಟ ಮಾಡುತ್ತಿರುವವರ ಮೇಲೆ ಕೂಡಲೇ ಈ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ನಮ್ಮ ಕರವೇ ಅಧ್ಯಕ್ಷ ತಿಮ್ಮಾರೆಡ್ಡಿ ಮುನ್ನೂರ್, ರಮೇಶ್ ಗುತ್ತೇದಾರ್, ಅಮರೇಗೌಡ ಕುಪ್ಪಿಗುಡ್ಡ, ಮೌನೇಶ್ ರೆಡ್ಡಿ ಮುನ್ನೂರ್, ಸುರೇಶ್ ಬಸವರಾಜ ಕಕ್ಕೇರಿ, ಯಮನೂರ್ ತುಕಾರಾಂ ಹಾಗೂ ಇನ್ನಿತರರು ಇದ್ದರು. ಸಿಂಡಿಕೇಟ್ ಬ್ಯಾಂಕ್ ಕೆನರಾ ಬ್ಯಾಂಕ್ನೊಂದಿಗೆ ವಿಲೀನವಾಗಲಿದೆ. ಈ ಹಿನ್ನೆಲೆಯಲ್ಲಿ ಮೂಲ ಸಿಂಡಿಕೇಟ್ ಬ್ಯಾಂಕ್ನ ಆಡಳಿತ ಮಂಡಳಿಯ ಸಿಬ್ಬಂದಿಗೆ ನೆನಪಿನ ಕಾಣಿಕೆಯಾಗಿ 50 ಗ್ರಾಂ ಬೆಳ್ಳಿಯ ನಾಣ್ಯವನ್ನು ಕಾಣಿಕೆಯಾಗಿ ನೀಡಿದ್ದಾರೆ ಎಂದು ರಾಯಚೂರು ಜಿಲ್ಲೆಯ ಮುದ್ಗಲ್ ಶಾಖಾ ವ್ಯವಸ್ಥಾಪಕ ಮುಕ್ಕಪ್ಪ ಹೇಳಿದರು. ಕೇಂದ್ರ ಸರ್ಕಾರವು ಬ್ಯಾಂಕ್ ವಿಲೀನದ ಪ್ರಕ್ರಿಯೆಯಲ್ಲಿ ಸಿಂಡಿಕೇಟ್ ಬ್ಯಾಂಕನ್ನು ಕೆನರಾ ಬ್ಯಾಂಕಿಗೆ ಸೇರ್ಪಡೆಗೊಳಿಸಿದ್ದರಿಂದ ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗೆ ನೆನಪಿನ ಕಾಣಿಕೆಯಾಗಿ ಬೆಳ್ಳಿ ನಾಣ್ಯವನ್ನು ನೀಡಿದೆ. ಇದು ನಮ್ಮಲ್ಲಿ ಸಂತಸವನ್ನು ಉಂಟು ಮಾಡಿದೆ, ಏಕೆಂದರೆ ಇಲ್ಲಿಯವರೆಗೆ ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ಕಾರ್ಯನಿರ್ವಹಿಸಿರುವುದರಿಂದ ಬ್ಯಾಂಕಿನ ನೆನಪಿಗಾಗಿ ಇದನ್ನು ಕೊಟ್ಟಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದು ಹೇಳಿದರು. ಈಗ ಏಪ್ರಿಲ್ 1 ನಮ್ಮ ಭಾರತ ಸರ್ಕಾರದ ಆದೇಶದಂತೆ ಕೆನರಾ ಬ್ಯಾಂಕ್ ಆಗಿ ಕೆನರಾ ಬ್ಯಾಂಕಿನ ಜೊತೆ ವಿಲೀನ ಆಗ್ತಿದೆ ನಮ್ಮ ಬ್ಯಾಂಕು. ನಮ್ಮ ಬ್ಯಾಂಕಿನ ವ್ಯಾಲ್ಯೂಯಬಲ್ ನೆನಪಿನ ಕಾಣಿಕೆ ತಂದಿರೋದು ಕೊಟ್ಟಿರೋದು ಬಹಳ ಖುಷಿ ಅನಿಸುತ್ತೆ. ಈ ಸಂದರ್ಭದಲ್ಲಿ ಬ್ಯಾಂಕ್ ಉಪಶಾಖಾಧಿಕಾರಿಗಳಾದ ಕೃಷ್ಣ, ಗುಪ್ತಾ, ಅಭಿವೃದ್ಧಿ ಅಧಿಕಾರಿ ಭರತ್, ಸಿಬ್ಬಂದಿ ವೀರೇಶ್, ರಾಜಶೇಖರ್, ಶ್ರೀಧರ್ ಸೇರಿದಂತೆ ಇತರ ಸಿಬ್ಬಂದಿ ವರ್ಗದವರು ಇದ್ದರು. ಜನಪದ ಅಕಾಡೆಮಿ ಅಡಿಯಲ್ಲಿ ಅನೇಕ ರೀತಿಯಲ್ಲಿ ಕಾರ್ಯಕ್ರಮ ಆಯೋಜಿಸುತ್ತಾ ಬಂದಿದೆ. ಹೆಚ್ಚಿನ ರೀತಿಯಲ್ಲಿ ಕಾರ್ಯಕ್ರಮ ಆಚರಿಸಲು ಸರ್ಕಾರ ಇನ್ನೂ ಹೆಚ್ಚಿನ ಅನುದಾನ ಮಂಜೂರು ಮಾಡಬೇಕು ಎಂದು ಕರ್ನಾಟಕ ಜನಪದ ಅಕಾಡೆಮಿಯ ಅಧ್ಯಕ್ಷೆ ಮಂಜಮ್ಮ ಜೋಗತಿ ಹೇಳಿದರು. ರಾಯಚೂರು ಜಿಲ್ಲೆಯ ಸಿಂಧೂರು ನಗರದ ನಾರಾಯಣಪ್ಪ ಅವರ ನಿವಾಸದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ಅಖಿಲ ಭಾರತ ಹಾಗೂ ಅಖಿಲ ಕರ್ನಾಟಕ ಮಹಿಳಾ ಸಮಾವೇಶ ಕಾರ್ಯಕ್ರಮ ಆಯೋಜನೆಗೆ ಈಗಾಗಲೇ ಅಕಾಡೆಮಿ ಚಿಂತನೆ ನಡೆಸಿದೆ. ಇದರ ಜೊತೆಗೆ ಚರ್ಮ ವಾದ್ಯ ಮೇಳವು ಆಯೋಜನೆ ಮಾಡಲಾಗುತ್ತದೆ. ಎಲ್ಲ ಕಾರ್ಯಕ್ರಮಕ್ಕೆ ಸರ್ಕಾರ ಸಹಕರಿಸಬೇಕು ಎಂದರು. ಸರ್ಕಾರವನ್ನು ಇನ್ನೂ ಹೆಚ್ಚಿನ ಅನುದಾನವನ್ನು ಕೊಡ್ರಿ ಅಂತ ಸರ್ಕಾರದಲ್ಲಿ ಒಂದು ಬೇಡಿಕೆಯನ್ನು ಇಟ್ಕೊಂಡಿದ್ದೀನಿ. ಆ ಸರ್ಕಾರ ಒಂದು ಹೆಚ್ಚಿನ ಅನುದಾನವನ್ನು ಅಕಾಡೆಮಿಗೆ ಕೊಟ್ಟರೆ ಆ ಅನುದಾನದಲ್ಲಿ ಭಾರತ ಅಖಿಲ ಭಾರತ ಮಹಿಳಾ ಸಮಾವೇಶ ಮಾಡಬೇಕನ್ನೋದೊಂದು, ಅಖಿಲ ಕರ್ನಾಟಕ ಮಹಿಳಾ ಸಮಾವೇಶ ಮಾಡಬೇಕನ್ನೋದೊಂದು, ಆಮೇಲೆ ಸುಮಾರು 100 ಮಂಗಳ ಮುಖಿಯರನ್ನ ಸೇರಿಸಿ, ನಮ್ಮದರಲ್ಲಿ ಹಾಡೋರು ಇರ್ತಾರೆ, ಕುಣಿಯರು ಇರ್ತಾರೆ, ಸಂಗೀತ ಇರ್ತಾರೆ, ನೃತ್ಯ ಇರ್ತಾರೆ, ಎಲ್ಲರೂ ಇರ್ತಾರೆ, ಎಲ್ಲರನ್ನೂ ಸೇರಿಸಿ ಒಂದು ಕಡೆ ಒಂದು ಕಲಾ ಉತ್ಸವ ಆಗಲಿ, ಮಂಗಳ ಮುಖಿಯರ ಉತ್ಸವ ಆಗಲಿ, ಅದಕ್ಕೇನಾದರೂ ಒಂದು ಯೋಗ್ಯರನ್ನು ಹೆಸರನ್ನು ಸೂಚಿಸಿ ಅದಕ್ಕಿಟ್ಟು ಅಂಥ ಒಂದು ಉತ್ಸವವನ್ನು ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ರಾಜ್ಯದ ಪ್ರತಿ ಜಿಲ್ಲೆಯಲ್ಲೂ ಅಕಾಡೆಮಿ ಸದಸ್ಯತ್ವ ಹೆಚ್ಚಿಸಲು ಹಾಗೂ ಶಿಬಿರಗಳನ್ನು ಹೆಚ್ಚಿಸುವ ಕೆಲಸ ಮಾಡಲಾಗುತ್ತಿದೆ ಎಂದರು. ಅಧಿಕಾರಿಗಳ ಸಹಕಾರದೊಂದಿಗೆ ಜನಪ್ರತಿನಿಧಿಗಳು ಒಗ್ಗೂಡಿ ಕೆಲಸ ಮಾಡಿದರೆ ಗ್ರಾಮಗಳ ಸರ್ವತೋಮುಖ ಅಭಿವೃದ್ಧಿ ಸಾಧ್ಯ ಹಾಗೂ ತಾವು ಉದ್ದೇಶಿಸಿದ ಕೆಲಸ ಸಾಧನೆ ಮಾಡಲು ಸಾಧ್ಯವಾಗುತ್ತದೆ ಎಂದು ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ SN ನಾರಾಯಣಸ್ವಾಮಿ ಅವರು ಅಭಿಪ್ರಾಯಪಟ್ಟರು. ಬಂಗಾರಪೇಟೆ ತಾಲೂಕಿನ ಚಿಕ್ಕ ಅಖಂಡಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ರಾಜೀವ್ ಗಾಂಧಿ ಸೇವಾ ಕೇಂದ್ರ ಕಟ್ಟಡವನ್ನು ಲೋಕಾರ್ಪಣೆ ಮಾಡಿ ಮಾತನಾಡುತ್ತಾ,
ಒಳ್ಳೆಯ ಕೆಲಸ ಮಾಡಲು ಎಷ್ಟೇ ವಿಘ್ನೆಗಳು ಬಂದರೂ ಜನಪ್ರತಿನಿಧಿಗಳು ಹೆದರದೆ ಕುಗ್ಗದೆ ಒಮ್ಮತದಿಂದ ಕೆಲಸ ಮಾಡಿದ್ದರ ಪರಿಣಾಮ ಇಂದು ಇಡೀ ತಾಲೂಕಿನಲ್ಲಿ ಎಲ್ಲೂ ಕಾಣದ ಉತ್ತಮವಾದ ಕಟ್ಟಡ ನಿರ್ಮಾಣ ಮಾಡಿರುವುದು ಶ್ಲಾಘನೀಯವೆಂದರಲ್ಲದೆ ಇಲ್ಲಿನ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಚಿತ್ರ ಹಾಗೂ ಅಧ್ಯಕ್ಷೆ ಯಶೋಧಮ್ಮ ಚಂದ್ರನವರ ಕಾರ್ಯ ನಿಜಕ್ಕೂ ಅಭಿನಂದನಾರ್ಹ. ಕಳೆದ ವರ್ಷ ಈ ಪಂಚಾಯಿತಿಗೆ ಗಾಂಧಿ ಗ್ರಾಮ ಪುರಸ್ಕಾರ ಲಭಿಸಿದ್ದು ಪ್ರಶಸ್ತಿಯೊಂದಿಗೆ ಬಂದ 5 ಲಕ್ಷ ರೂಪಾಯಿಗಳನ್ನು ಸಹ ಈ ಕಟ್ಟಡ ನಿರ್ಮಾಣಕ್ಕೆ ಬಳಸಿರುವುದು ನಿಜಕ್ಕೂ ಸ್ವಾಗತಾರ್ಹ ಎಂದರು. ಚಿಕ್ಕ ಅಖಂಡಹಳ್ಳಿ ಗ್ರಾಮ ಪಂಚಾಯಿತಿಗೆ ಆದಾಯ ಕಡಿಮೆಯಾಗಿದ್ದು ಮುಂದಿನ ದಿನಗಳಲ್ಲಿ ತಾವು ನಿರ್ಮಾಣ ಮಾಡುತ್ತಿರುವ SNCT ನಿವೇಶನಗಳ ಮೂಲಕ ಪಂಚಾಯಿತಿಗೆ ಪ್ರತಿ ವರ್ಷ 10 ಲಕ್ಷ ಆದಾಯ ಕಂದಾಯದ ರೂಪದಲ್ಲಿ ಬರಲಿದೆ ಎಂದು ಅವರು ತಿಳಿಸಿದರು. ಈ ಒಂದು ಪಂಚಾಯಿತಿಗೆ ಗಾಂಧಿ ಪ್ರಶಸ್ತಿ ಬಂದಿತ್ತು, ಅದು 5 ಲಕ್ಷ ರೂಪಾಯಿಗಳು. ಅದನ್ನು ಸೇರಿಸಿಕೊಂಡು ಇವತ್ತು ನಮ್ಮ ವೆಂಕಟೇಶ್ ಹೇಳಿದಾಗೆ ಒಳ್ಳೆ ಅದ್ಭುತ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ. ಗ್ರಾಮ ಪಂಚಾಯತಿ ಎಲ್ಲರೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಇವತ್ತು ಒಳ್ಳೆ ಕೆಲಸ ಮಾಡಬೇಕಾದ್ರೆ ಅದಕ್ಕೆ ನಾನಾ ವಿಧಿಗಳು, ಕೆಟ್ಟ ಕೆಲಸ ಮಾಡೋದಕ್ಕೆ ಪ್ರೋತ್ಸಾಹ ಜಾಸ್ತಿ, ಒಳ್ಳೆ ಕೆಲಸ ಕಡಿಮೆ. ಎಷ್ಟೇ ಅಡತಡೆ ಒತ್ತಡಗಳಿದ್ರೂ ಕೂಡ ಚಂದ್ರಣ್ಣ ಮತ್ತು ಅವರೆಲ್ಲ ಸಹೋದರರು ಅಂದರೆ ಅವರೆಲ್ಲ ಪಂಚಾಯತ್ ಸದಸ್ಯರು ಕೂಡ ಒಮ್ಮತವಾಗಿ ಇವತ್ತು ಇವತ್ತು ಕಟ್ಟಡ ನಿರ್ಮಾಣ ಮಾಡಿದ್ದೀರಾ, ನಿಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೇನೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ CS ವೆಂಕಟೇಶ್ ಮಾತನಾಡಿ, ಜಿಲ್ಲೆಯಲ್ಲಿ ಬಂಗಾರಪೇಟೆ ತಾಲೂಕು ಹೆಚ್ಚಿನ ಅಭಿವೃದ್ಧಿ ಕಾಣುತ್ತಿದ್ದು ಇದಕ್ಕೆ ಶಾಸಕರ ಪರಿಶ್ರಮವೇ ಕಾರಣ ಹಾಗೂ ಜನಪ್ರತಿನಿಧಿಗಳು ರಾಜಕೀಯ ಬಿಟ್ಟು ಒಗ್ಗಟ್ಟಿನ ಪರಿಶ್ರಮದಿಂದಾಗಿ ಅಭಿವೃದ್ಧಿ ಸಾಧ್ಯವಾಗಿದ್ದು ಇದಕ್ಕೆ ತಾವುಗಳು ನಿರ್ಮಾಣ ಮಾಡಿರುವ ಈ ನೂತನ ಕಟ್ಟಡ ಹಾಗೂ ಒಳಾಂಗಣದ ಸಭಾಂಗಣದ ವಿನ್ಯಾಸವೇ ಸಾಕ್ಷಿಯಾಗಿದೆ ಎಂದರು. ಅಂತೇಳಿ ಕರೆಸಿರುವಂತ ಜಿಲ್ಲೆ ನಮ್ಮದು, ಬರಡು ಭೂಮಿಯೆಲ್ಲ ನಮ್ಮ ತಾಲೂಕು ಯಾವುದು ಕೊರತೆ ಇಲ್ಲದೇ ಕಾಪಾಡಬೇಕು. ನನಗೆ ಮತ ಕೊಟ್ಟು ಆಶೀರ್ವಾದ ಮಾಡಿರುವಂಥ ಮತ ಮಾಡಿರುವಂಥ ದೇವರುಗಳಿಗೆ ಹಗಲಿರುಳು ಶ್ರಮಿಸಿ ಅವರ ಕಷ್ಟ ಸುಖಗಳಲ್ಲಿ ನಾನು ಭಾಗಿಯಾಗಬೇಕಂತ. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತ್ ಇಒ ವೆಂಕಟೇಶ್, ಅಪರ ಕಾರ್ಯದರ್ಶಿ KP ಸಂಜೀವಪ್ಪ, APO ವಸಂತ್ ವೆಂಕಟಚಲಪತಿ, DCC ಬ್ಯಾಂಕಿನ ನಿರ್ದೇಶಕ ಗೋವಿಂದರಾಜು, APMC ಅಧ್ಯಕ್ಷ ನಾರಾಯಣಗೌಡ, ಅಖಂಡಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಯಶೋಧಮ್ಮ ಚಂದ್ರಣ್ಣ, ಉಪಾಧ್ಯಕ್ಷೆ ಮುನಿಯಮ್ಮ, ಜಿಲ್ಲಾ ಪಂಚಾಯತ್ ಸದಸ್ಯೆ ಮಾಲಾ, ತಾಲೂಕು ಪಂಚಾಯತ್ ಸದಸ್ಯೆ ಶ್ರೀದೇವಿ ಹಾಗೂ ಗ್ರಾಮ ಪಂಚಾಯತ್ನ ಎಲ್ಲ ಸದಸ್ಯರು ಹಾಗೂ ಪಂಚಾಯತಿ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ನಾಟಕ ಜಾನಪದ ಪರಿಷತ್ ತಾಲೂಕು ಘಟಕದ ಕಾರ್ಯಚಟುವಟಿಕೆಗಳ ಉದ್ಘಾಟನೆ, ಜಾನಪದ ಕಲೆ ಉಳಿಸುವ ಗಟ್ಟಿ ನಿರ್ಧಾರ ಅಗತ್ಯ, ಡಂಬರ್. ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ, DYSP SS ಹುಲ್ಲೂರು. ರಾಸಾಯನಿಕ ಮಿಶ್ರಿತ ಜ್ಯೂಸ್ ಮಾರಾಟ ಕಡಿವಾಣಕ್ಕೆ ನಮ್ಮ ಕರವೇ ಆಗ್ರಹ. ಮತ್ತು ಸಿಂಡಿಕೇಟ್ ಬ್ಯಾಂಕ್ ಸಿಬ್ಬಂದಿಗೆ 50 ಗ್ರಾಂ ಬೆಳ್ಳಿ ನಾಣ್ಯದ ಕೊಡುಗೆ, April 1 ಸಿಂಡಿಕೇಟ್ ಬ್ಯಾಂಕ್ ಕೆನರಾ ಬ್ಯಾಂಕ್ನೊಂದಿಗೆ ವಿಲೀನ. ಇಲ್ಲಿಗೆ ಇಂದಿನ SLV ನ್ಯೂಸ್ ಮುಕ್ತಾಯವಾಯಿತು. ಮುಂದಿನ ನ್ಯೂಸ್ ಒಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.